ಅಣ್ಣ ಮುತ್ತಪ್ಪರೈರವರು ನೆಲ ಜಲ ನಾಡು ನುಡಿ ಮಹಿಳೆಯರ ಮೇಲೆ ದೌರ್ಜನ್ಯ ರೈತರ ಕಷ್ಟ ಇದನ್ನೆಲ್ಲ ಪರಿಗಣಿಸ್ತಾ 2008 ಅಣ್ಣ ಮುತ್ತಪ್ಪರೈರವರು ಜಯ ಕರ್ನಾಟಕ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಪ್ರಾರಂಭಿಸ್ತಾರೆ. ಅಣ್ಣ ಮುತ್ತಪ್ಪರೈರವರು ರಾಜ್ಯಕ್ಕೆ ಜಯ ಕರ್ನಾಟಕ ಸಂಘಟನಾ ರಾಜ್ಯಾಧ್ಯಕ್ಷರನ್ನಾಗಿ HN ದೀಪಕ್ರವರನ್ನು ನೇಮಕ ಮಾಡ್ತಾರೆ. ಜಿಲ್ಲೆ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರು, ತಾಲೂಕುಗಳಿಗೆ ತಾಲೂಕು ಅಧ್ಯಕ್ಷರು, ಅಷ್ಟೇ ಅಲ್ಲದೆ 100 ಕಾರ್ಯಕರ್ತರುಗಳನ್ನು ನೇಮಕ ಮಾಡ್ತಾರೆ ಅಣ್ಣ ಮುತ್ತಪ್ಪರೈರವರು. ಅಂದಿನಿಂದ ಮಿಂಚಿನ ವೇಗವಾಗಿ ಕಾರ್ಯಾಚರಣೆ ಪ್ರಾರಂಭಿಸಿದೆ ಜಯ ಕರ್ನಾಟಕ ಸಂಘಟನೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲೆಡೆಯೂ ತಲೆ ಎತ್ತಿದೆ ಜಯ ಕರ್ನಾಟಕ ಸಂಘಟನೆ. ಜಯ ಕರ್ನಾಟಕ ಎನ್ನಿರಿ, ಜಯ ಜಯ ಕರ್ನಾಟಕ ಎನ್ನಿರಿ. ಮೂಲತಃ ಕಲ್ಲಹಳ್ಳಿ ಮಂಡ್ಯ ನಗರದ ಯೋಗಣ್ಣರವರನ್ನು ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲೆ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರ ಪದಾಧಿಕಾರಿಗಳ ಸಂಘಟನಾಕಾರಿಗಳ ಸಮ್ಮುಖದಲ್ಲಿ 2008 ಆಯ್ಕೆ ಮಾಡಲಾಗಿತ್ತು. ಅಂದಿನಿಂದ ಜೈ ಕರ್ನಾಟಕ ಸಂಘಟನೆಯ ಹೋರಾಟಗಳು ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಮಿಂಚಿನ ಸಂಚಲನ ರೂಪದಲ್ಲಿ ಪ್ರಾರಂಭಗೊಂಡವು. ತೊಡೆ ತಟ್ಟಿ ನಿಲ್ಲುವುದು ಜಯ ಕರ್ನಾಟಕ, ತೊಡೆ ತಟ್ಟಿ ನಿಲ್ಲುವುದು ಜಯ ಕರ್ನಾಟಕ. ಜಾತಿ ಕನ್ನಡ, ಮತವೇ ಕನ್ನಡ, ದೈವವೇ ನಮಗೆ ಕನ್ನಡ, ದೈವವೇ ನಮಗೆ ಕನ್ನಡ, ದೈವವೇ ನಮಗೆ ಕನ್ನಡ, ದೈವವೇ ನಮಗೆ ಕನ್ನಡ. ಸ್ವಾಭಿಮಾನದ ಪಾಠ ಕಲಿಸಲು, ಸ್ವಾವಲಂಬನೆಯ ದಾರಿ ತೋರಿಸಲು, ಸ್ವಾಭಿಮಾನದ ಪಾಠ ಕಲಿಸಲು, ಸ್ವಾವಲಂಬನೆಯ ದಾರಿ ತೋರಿಸಲು, ಶೋಷಿತರನ್ನು ಎತ್ತಿ ನಿಲ್ಲಿಸಲು, ಭಯದ ಎದೆಯಲ್ಲಿ ಧೈರ್ಯ ತುಂಬಲು, ಕಂಕಣ ತೊಟ್ಟಿದೆ ಜಯ ಕರ್ನಾಟಕ, ಕಂಕಣ ತೊಟ್ಟಿದೆ ಜಯ ಕರ್ನಾಟಕ. ರೈತ ಶಕ್ತಿಗೆ ಕೈ ಜೋಡಿಸಲು, ಯುವಶಕ್ತಿಯನ್ನು ತನ್ನೆಡೆ ಸೆಳೆಯಲು, ರೈತ ಶಕ್ತಿಗೆ ಕೈ ಜೋಡಿಸಲು, ಯುವಶಕ್ತಿಯನ್ನು ತನ್ನೆಡೆ ಸೆಳೆಯಲು, ಮಹಿಳಾ ಶಕ್ತಿಗೆ ಚೈತನ್ಯ ತುಂಬಲು, ಕತ್ತಲೆ ದಾರಿಗೆ ದೀಪವಾಗಲು, ಬೆನ್ನೆಲುಬೇ ಜಯ ಕರ್ನಾಟಕ, ಬೆನ್ನೆಲುಬೇ ಜಯ ಕರ್ನಾಟಕ. ಜಾತಿ ಕನ್ನಡ, ಮತವೇ ಕನ್ನಡ, ದೈವವೇ ನಮಗೆ ಕನ್ನಡ, ದೈವವೇ ನಮಗೆ ಕನ್ನಡ, ದೈವವೇ ನಮಗೆ ಕನ್ನಡ, ದೈವವೇ ನಮಗೆ ಕನ್ನಡ. ಆಡಳಿತ ಭಾಷೆ ಕನ್ನಡವೆನಿಸಲು, ಸಾರ್ವಭೌಮ ಕನ್ನಡಿಗನೆ ಎನಿಸಲು, ಆಡಳಿತ ಭಾಷೆ ಕನ್ನಡವೆನಿಸಲು, ಸಾರ್ವಭೌಮ ಕನ್ನಡಿಗನೆ ಎನಿಸಲು, ಕರುನಾಡಿನಲ್ಲಿ ಕನ್ನಡ ಮೆರೆಸಲು, ಕನ್ನಡ ತಾಯಿಯ ನಿತ್ಯ ಪೂಜಿಸಲು, ಹುಟ್ಟಿ ಬಂದಿದೆ ಜಯ ಕರ್ನಾಟಕ, ಹುಟ್ಟಿ ಬಂದಿದೆ ಜಯ ಕರ್ನಾಟಕ.
ದೊಡ್ಡಪ್ಪಣ್ಣನ ಸಾರಥ್ಯವಿರಲು. ಆಡಿದ ಮಾತಿಗೆ ತಪ್ಪದೆ ನಡೆಯುತ್ತ, ಅನ್ಯಾಯ ಕಂಡಲ್ಲಿ ಖರ್ಜನೆಗೈಯುತ, ಸಿಡಿಲಾಗಿದೆ ಈ ಜಯ ಕರ್ನಾಟಕ, ಗುರುವಾಗಿದೆ ಈ ಜಯ ಕರ್ನಾಟಕ. ಬೆಳಗಾವಿ ಜಿಲ್ಲೆ ಯಳ್ಳೂರಿನಲ್ಲಿ ನಾಡಧ್ವಜವನ್ನು ಸುಟ್ಟು ಹಾಕಿರುತ್ತಾರೆ. ವಿಷಯ ತಿಳಿಯುತ್ತಿದ್ದಂತಲೇ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಸಂಘಟನಾಕಾರರ ದಂಡು ನವೆಂಬರ್ ತಿಂಗಳು 2015 ಪ್ರತಿಭಟನೆ ಮಾಡಲಾಗಿತ್ತು. ಆಗ ಅಲ್ಲಿನ ಪೊಲೀಸರು ಎಲ್ಲರನ್ನು ಬಂಧಿಸಿ 24 ಗಂಟೆಗಳ ಕಾಲ ಬಂಧನದಲ್ಲಿಡ್ತಾರೆ. ಇದೇ ತರಹ ಸಂಘಟನೆಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ನಮ್ಮ ಜಯ ಕರ್ನಾಟಕ ಸಂಘಟನೆ ನೆಲ, ಜಲ, ನಾಡು, ನುಡಿ, ಮಹಿಳೆಯರ ದೌರ್ಜನ್ಯದ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುತ್ತಲೇ ಬಂದಿವೆ. ಜಯ ಕರ್ನಾಟಕ ಎನ್ನಿರಿ, ಜಯ ಜಯ ಕರ್ನಾಟಕ ಎನ್ನಿರಿ. ಶತಶತಮಾನದ ಕತ್ತಲೆ ಕಳೆಯಲು, ಒಡೆದ ಮನಸ್ಸುಗಳ ಒಂದು ಗೂಡಿಸಲು, ಶತಶತಮಾನದ ಕತ್ತಲೆ ಕಳೆಯಲು, ಒಡೆದ ಮನಸ್ಸುಗಳ ಒಂದು ಗೂಡಿಸಲು, ಹಿತಶತ್ರುಗಳ ಕಣ್ಣು ತೆರೆಸಲು, ಬಿಡಿವುದು ನಾಡಿಗೆ ತೊಡರೇನೆ ಬರಲು. 2015 ಮೈಶುಗರ್ ಉಳಿವಿಗಾಗಿ ನಡೆದಂತ ಒಂದು ದೊಡ್ಡ ಪ್ರತಿಭಟನೆ ಅಂತಂದ್ರೆ ಅದು ಜೈ ಕರ್ನಾಟಕ ಸಂಘಟನೆಯ ಬೃಹತ್ ಪ್ರತಿಭಟನೆ. ರಾಜ್ಯಾಧ್ಯಕ್ಷರು ಎಚ್ ಎನ್ ದೀಪಕ್ರವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರುಗಳ ಸಾವಿರಾರು ಸಂಘಟನಾಕಾರರು ತಾಲೂಕು ಅಧ್ಯಕ್ಷರ ನೆರವಿನಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು. ಅಬ್ಬಬ್ಬ, ಭಾರಿ ಭಾರಿ ಪ್ರತಿಭಟನೆ. ಇಡೀ ರಾಜ್ಯದ ಜನ ನೋಡುವ ಹಾಗೆ ಜಯ ಬೇರಿ ಬಾರಿಸಿತು ಅಂದಿನ ಪ್ರತಿಭಟನೆ. ಶತಶತಮಾನದ ಕತ್ತಲೆ ಕಳೆಯಲು, ಒಡೆದ ಮನಸ್ಸುಗಳ ಒಂದು ಗೂಡಿಸಲು, ಹಿತಶತ್ರುಗಳ ಕಣ್ಣು ತೆರೆಸಲು, ಬಿಡಿವುದು ನಾಡಿಗೆ ತೊಡರೇನೆ ಬರಲು, ತೊಡೆ ತಟ್ಟಿ ನಿಲ್ಲುವುದು ಜಯ ಕರ್ನಾಟಕ. 2016 ಕಾವೇರಿ ಪ್ರತಿಭಟನೆ. ಜಿಲ್ಲಾಧ್ಯಕ್ಷರು ಯೋಗಣ್ಣನವರ ಹಾಗೂ ಎಲ್ಲ ಪದಾಧಿಕಾರಿಗಳು ಸಂಘಟನಾಕಾರರ ನೇತೃತ್ವದಲ್ಲಿ ಇಡೀ ರಾಜ್ಯದ ಜನಗಳ ಮನ ಕುಗ್ಗುವ ರೀತಿಯಲ್ಲಿ ನಡೆಯಿತು ಕಾವೇರಿ ಪ್ರತಿಭಟನೆ. ಹಠವಾದಿ ಹೋರಾಟಗಾರ ಜಿಲ್ಲಾಧ್ಯಕ್ಷ ಯೋಗಣ್ಣನವರೇ, ನಿಮ್ಮ ದಿಟ್ಟತನದಿಂದ ಅಣ್ಣ ಮುತ್ತಪ್ಪರೈರವರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷರ ನೆರವಿನಲ್ಲಿ ನಿರಂತರವಾಗಿ ಹೋರಾಟದ ಹಾದಿ ಹಿಡಿದಿರುವ ನಿಮಗೂ, ನಿಮ್ಮ ಎಲ್ಲ ಸಂಘಟನಾಕಾರರಿಗೂ, ಪದಾಧಿಕಾರಿಗಳಿಗೂ ನಮ್ಮ ನಮನಗಳು. ಜಯ ಕರ್ನಾಟಕ ಎನ್ನಿರಿ, ಜಯ ಜಯ ಕರ್ನಾಟಕ ಎನ್ನಿರಿ. ದೇಶದೆಲ್ಲೆಡೆ ತಲೆ ಎತ್ತಿದೆ ಜಯ ಕರ್ನಾಟಕ, ಮಿಂಚಿನಷ್ಟೇ ವೇಗವಾಗಿ ಮುಂದಾಗಿದೆ ಜಯ ಕರ್ನಾಟಕ. ಅನ್ಯಾಯ ಕಂಡು ಬಂದಲ್ಲಿ ಮಳೆಯೇ ಸುರಿಯಲಿ, ಬಿಸಿಲ ಬೇಗೆಯೇ ಇರಲಿ, ಕಾನೂನಿನ ತಡೆಯಾಜ್ಞೆಯೇ ಬರಲಿ, ಪೊಲೀಸರು ಬಂಧಿಸಲಿ, ಯಾವುದಕ್ಕೂ ಕುಗ್ಗದೆ ಮುಂದೆ ನುಗ್ಗಿ ಹೋರಾಟದ ಕೆಚ್ಚದೆಯ ವೀರರೇ ಜಯ ಕರ್ನಾಟಕ ಸಂಘಟನಾಕಾರರು. ಅನ್ಯಾಯ, ಅಕ್ರಮ, ಮೋಸ, ವಂಚನೆಯಾಗದಂತೆ ಎದುರಿಸಿ ತಡೆಯುವ ಜಯವಾಗಲಿ ನಿಮ್ಮ ಸಂಘಟನೆಗೆ, ಸ್ಥಿರವಾಗಿರಲಿ ನಿಮ್ಮ ಸಂಘಟನೆ, ನಿರಂತರವಾಗಿರಲಿ ನಿಮ್ಮ ಹೋರಾಟ. ಜೈ ಕರ್ನಾಟಕ. ಜಾತಿ ಕನ್ನಡ, ಮತವೇ ಕನ್ನಡ, ದೈವವೇ ನಮಗೆ ಕನ್ನಡ.